ರಾಜ್ಯ ಸರ್ಕಾರದಿಂದ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಲಾಗಿದೆ। फाइनली राज्य सरकार बरपीड़ित तालूकुगळन्नु घोषणे माडलागिदे। सालु सालु सभेगळ बळिक ईग 161 तालूकुगळु तीव्र बर 34 तालूकुगळु साधारण बरपट्टि रिलीज आगिदे। निन्ने क्याबिनेट सब कमिटियिंद अधिकृतवागि शिफारसागिदे। मळे कोरते होणहबे बेळे परिस्थितियन्न अवलोकिसि घोषणे माडलागिदे। केंद्र सरकारद एनडीआरएफ मानदंडद प्रकार यस फाइनली राज्य सरकारदिंद बरपीडित प्रदेशगळन्न गुर्तिसि ईग अधिकृतवागि घोषणे माडलागिदे। कंदाय सचिव कृष्ण बैरेगौड अध्यक्षतेय संपुट उपसमिति शिफारसिन मेरेगे राज्य सरकार टोटल आगि 195 बरपीडित तालूकुगळु अंत अधिकृतवागि घोषणे माडिदे। अल्लदे बर तालूकुगळल्लि जिल्लाधिकारिगळु बर निर्वहणेय कार्यक्रमगळन्नु कूडले कैगोळ्ळबेकु अंत सरकार सूचिसिदे। ರೈತರು ಕಾದು ಕುಳಿತಿದ್ರು ಸಾಕಷ್ಟು ಒತ್ತಾಯಗಳು ಮನವಿ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗಿತ್ತು। ಬರಗಾಲದ ಪ್ರದೇಶ ಅಂತ ಘೋಷಣೆ ಮಾಡಿ ಪರಿಹಾರವನ್ನ ಒದಗಿಸಿ ಕೊಡಿ ಅಂತ ಫೈನಲಿ ಇದೀಗ ಸಾಲು ಸಾಲು ಸಭೆಗಳ ಬಳಿಕ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ 195 ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಆಗಿವೆ। ರಾಜ್ಯ ಸಚಿವ ಸಂಪುಟ ಉಪಸಮಿತಿಯ ಶಿಫಾರಸಿನಂತೆ ಈಗ ಸರ್ಕಾರವು ರಾಜ್ಯದ 195 ತಾಲೂಕುಗಳು ಬರಪೀಡಿತ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿ ಆದೇಶವನ್ನ ಹೊರಡಿಸಿದೆ। ಈ ಸಂಬಂಧ ಕಂದಾಯ ಇಲಾಖೆಯ ಸರ್ಕಾರದ ಜಂಟಿ ಕಾರ್ಯದರ್ಶಿ ನಡವಳಿಯನ್ನ ಹೊರಡಿಸಿದ್ದು ಕೇಂದ್ರ ಸರ್ಕಾರದ ಬರ ಘೋಷಣೆ ಮಾರ್ಗಸೂಚಿಯಲ್ಲಿನ ಮಾನದಂಡಗಳ ಅನ್ವಯ ಒಟ್ಟು 195 ಬರ ತಾಲೂಕುಗಳು ಅಂತ ಘೋಷಿಸಲಾಗಿದೆ। ಅಂದ್ರೆ 195 ತಾಲೂಕುಗಳಲ್ಲಿ ಅಂದ್ರೆ ಈ ತಾಲೂಕುಗಳ ಪೈಕಿ 161 ತಾಲೂಕುಗಳನ್ನು ತೀವ್ರ ಬರಪೀಡಿತ ತಾಲೂಕುಗಳು ಹಾಗೆ ಇನ್ನುಳಿದ 34 ತಾಲೂಕುಗಳನ್ನು ಸಾಧಾರಣ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಲಾಗಿದೆ। ಮತ್ತೊಂದು ಕಡೆ ಕೂಡಲೇ ಜಿಲ್ಲಾಧಿಕಾರಿಗಳು ಅಂದ್ರೆ ಬರ ತಾಲೂಕುಗಳಲ್ಲಿ ಜಿಲ್ಲಾಧಿಕಾರಿಗಳು ಬರ ನಿರ್ವಹಣೆಯ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ। ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್‌ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।